ಹ್ಯಾವ್ಲಾಗ್ ದ್ವೀಪದಲ್ಲಿ ಶಾಪಿಂಗ್ ಮಾಡಿದವರು ಕಾಲ್ ಬೀಚ್ ಕಡೆಗೆ ವಾಪಸಾದ್ರು. ಕಾಲಾಪತ್ತರ್ ನಲ್ಲಿ ಇಷ್ಟು ದಿನ ಚಾಲೆಂಜ್ ಮಾತ್ರ ಇತ್ತು, ಈಗ ಕ್ಯಾಮರಾ ಬಂತು. ಪ್ರೀತಿಯ ಅಣ್ಣ ಮಾಂಜನ ಜೊತೆ ನಿಧಿಗೆ, ನವ್ಯಾಗೆ, ರಕ್ಷಿತ್ಗೆ ಆನಂದವೋ ಆನಂದ. ಟ್ಯಾಸ್ಕ್ ಬಂದಾಗ ಶತ್ರುಗಳಿಗಾಗಿ ಸೆಣಸಾಡ್ತಾ ಇದ್ದವರು ಈಗ ಸ್ನೇಹ ಜೀವಿಗಳು. ಬೀಚಲ್ಲಿ ಆಟ ಮಸ್ತ್ ಬೊಂಬಾಟ. ಬೀಚಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಇರಲ್ಲ, ಟ್ಯಾಸ್ಕ್ ಇರಲ್ಲ, ಬರೀ ಜಾಲಿ ಮಾತ್ರ ಇತ್ತು. ಅರೆ ವಾ ನಾಟಕ ಲಾಲ, ಸಮುದ್ರದಲ್ಲಿ ಎಷ್ಟೇ ಆಟ ಆಡಿದ್ರು ಅವರ ದಾಹ ತೀರ್ಸೋಕ್ ಇದ್ದದ್ದು ಎಳನೀರು. ಎಳನೀರ್ ಮಹಿಮೆ ಏನು ಅಂತ ಬಂದ ದಿನವೇ ಗೊತ್ತಾಗಿತ್ತಲ್ಲ. ಅಂಡಮಾನ್ ಕಥೆ ಇಲ್ಲಿಗೆ ಮುಗಿಲಿಲ್ಲ. ಇಲ್ಲಿವರೆಗೂ ಬಂದವರು ಜಗತ್ತಿನ ಪ್ರಸಿದ್ಧ ತಾಣ ವೈಪರ್ ಐಲ್ಯಾಂಡ್ ಅನ್ನು ನೋಡಲಿಕ್ಕೊಟ್ರು. ಸಾಗರದ ಮಧ್ಯೆ ಈಗ ಮತ್ತೊಂದು ಥ್ರಿಲ್ಲಿಂಗ್ ಪ್ರಯಾಣ. ಎರಡು ತಿಂಗಳಿನಿಂದ ಒಂದೇ ದ್ವೀಪದಲ್ಲಿ ಬಂಧಿಯಾಗಿದ್ದವರಿಗೆ ಈಗ ಮತ್ತೊಂದು ದ್ವೀಪ ನೋಡೋ ಬಿಂದಾಸ್ ಚಾನ್ಸ್. ಸಾಧನೆ ಮಾಡಿದವರು ರಮಣೀಯ ದೃಶ್ಯಗಳ ಮುಂದೆ ಸದ್ದಿಲ್ಲದೆ ಆಗೋದ್ರು. ಭಯವೆಂಬುದನ್ನೇ ಮರೆತ ಹುಡುಗಿಯರು ಚಾಲನೆ ಮಾಡೋಕಂತ ನುಗ್ಗೋದನ್ನ ನೋಡಿ. ಅಂತೂ ಅಂತಿಮವಾಗಿ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಸೀಸನ್ ಟು. ಇವರಿಗೆ ಕಲಿಸಿದ್ದು ದ್ವೇಷವನ್ನಲ್ಲ, ಕಡು ಪ್ರೀತಿಯನ್ನ. ವೈಪರ್ ಐಲ್ಯಾಂಡ್ನಲ್ಲಿ ಹಿಂದೆ ಹಾವುಗಳ ಸಾಮ್ರಾಜ್ಯ ಇತ್ತು. 60 ವರ್ಷದ ಹಿಂದೆ ಸ್ವಾತಂತ್ರ್ಯ ಯೋಧರನ್ನು ಈ ದ್ವೀಪಕ್ಕೆ ಎಳೆತಂದು ಕೊಡಬಾರದ ಕಾಟ ಕೊಡ್ತಾ ಇದ್ರು. ಸ್ವಾತಂತ್ರ್ಯ ಯೋಧರನ್ನ ಹಾವು ಚೇಳುಗಳಿಂದ ಕಚ್ಚಿಸಿ ಸಾಯಿಸಲೆಂದೇ ಇಲ್ಲಿಗೆ ಕರೆ ತರ್ತಾ ಇದ್ರು. ಗೈಡ್ ಅಲ್ಲಿನ ತಾಣವನ್ನು ವೀರಾವೇಶದಿಂದ ವರ್ಣಿಸಲಿಕ್ಕೆ ಶುರು ಮಾಡಿದ್ರು. हमारा फ्रीडम फाइटर इस आइलैंड से भागने या बचने कोशिश नहीं करे. इस आइलैंड के अंदर पाया जाता था वाइपर स्नैक भी, सांप या बिच्छू काटे उस तरह आइलैंड को चॉइस करा हमारा फ्रीडम फाइटर को बंद करके रखा था. तो इस आइलैंड में वाइपर नाम दो कारण से हुआ, सांप की वजह से, एक जांच की वजह से.
ಇಲ್ಲಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಜೈಲುಗಳು ಇರ್ತಾ ಇದ್ವು. ಕೋರ್ಟ್ ಕಚೇರಿ ಈ ಸೈಲೆಂಟ್ ಅಂದರ್ ಜೈಲ್ ಬನಾಗ ಎಕ್ ಲೇಡೀಸ್ ಜೈಲ್ ಎಕ್ ಜೆಂಟ್ಸ್ ಜೈಲ್ ಈ ಸೈಲೆಂಟ್ ಅಂದರ್ ಎಕ್ ಡಾರ್ಕ್ ರೂಮ್ ಬನಾಗ ಈ ಸೈಲೆಂಟ್ ಅಂದರ್ ಎಕ್ ಗ್ಯಾಲೋಸ್ ಬನಾಗ ತೋ ಬ್ರಿಟಿಷ್ ಲೋಕ ಹಮಾರೇ ಲಿಯೆ ಹಮೇ ಹಮಾರಾ ಫ್ರೀಡಮ್ ಪಟಕೋ ಇತ್ನಾ ಮನಿ ಟಾರ್ಗೆಟ್ ಬನಾಯಾ ಸಾರೇ ಲೋಕೋ ಲೇಕೆ ಪಾಸ್ ದಿಯಾ ಥಾ ಇಸ್ ಸೈಲೆಂಟ್ ಮೇ. ಗೈಡ್ನ ವಾಕ್ ವೈಖರಿ ಮೈ ರೋಮಾಂಚನಗೊಳಿಸುವ ಹಾಗಿತ್ತು. ಭಾರತೀಯರ ಸ್ವಾಭಿಮಾನ ಸ್ವಾತಂತ್ರ್ಯದ ಕಿಚ್ಚು ಅವನ ಧಮನಿ ಧಮನಿಯಲ್ಲೂ ಉಕ್ಕಿ ಹರಿತಾ ಇತ್ತು. ಇತಿಹಾಸದ ಕಿಚ್ಚು ಜ್ವಾಲಾಮುಖಿಯಂತೆ ಪ್ರಹಿಸುತ್ತಿತ್ತು. ಆ ಪುರಾತನ ಸೆರೆಯಲ್ಲಿ ಒಂದೇ ಮಾತರಂ ಮಾರ್ಧನಿಸುತ್ತಿತ್ತು. ಅಂತೂ ಅಂಡಮಾನಿನ ಸ್ವಾತಂತ್ರ್ಯ ಯೋಧರ ಚರಿತ್ರೆ ಈ ಆಧುನಿಕ ಆದಿವಾಸಿಗಳನ್ನ ಬೆಚ್ಚಿ ಬೀಳಿಸಿತ್ತು. ಜೈಲಿನ ಸುತ್ತ ಈಗ ಬ್ಯಾಟೆ ಮಂದಿ ಬಿಡುಗಡೆಯ ಹಕ್ಕಿಗಳು. ಸಾಗರದ ಅಲೆಗಳು ಸ್ವಾತಂತ್ರ್ಯ ಗೀತೆಯನ್ನು ಮುಕ್ತವಾಗಿ ಹಾಡಿದ ಥರ ಮನಸ್ಸಿಗೂ ಏನೋ ಖುಷಿ ಸಿಕ್ಕ ಥರ. ವೈಪರ್ ಐಲ್ಯಾಂಡ್ ಬಂದಿದ್ದೀವಿ. ಲೈಕ್ ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಕರ್ಕೊಂಡೋಗಿದ್ರು, ಗೈಡ್ ಕರ್ಕೊಂಡೋಗಿದ್ರು ನಮಗೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರ ಒಳಗೆ ಯಾರೋ ಲೈಕ್ ಫ್ರೀಡಮ್ ಫೈಟರ್ ಬಂದಿದ್ದಾರೆ, ಅವ್ರಿಗೆ ಅಷ್ಟು ಇನ್ವಾಲ್ವ್ ಆಗಿದೆ ಇದ್ರ ಬಗ್ಗೆ. ಆ ಲೆವೆಲ್ ಫುಲ್ಲು ಇಷ್ಟು ಎಕ್ಸ್ಪ್ರೆಷನ್ಸ್ ಅಂದರೆ ಅವ್ರ ಕಣ್ಣೀರೇ ಬಂದ್ಬಿಟ್ಟಿತ್ತು. ಅಷ್ಟೇ ಆ ಲೆವೆಲ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅಲ್ಲಿ ನಮ್ಗೆ ಇರೋರಿಗೆಲ್ಲ ಲೈಕ್ ಮೈ ಮೇಲೆ ಕೂಲೆಲ್ಲ ನಿಂತ್ಕೊಂತಾಯ್ತು. ಅಷ್ಟು ನಾವೆಲ್ಲ ತುಂಬ ಖುಷಿಯಾಯಿತು. ಅಂಡಮಾನ್ ಎಂದರೆ ವೀರಯೋಧರ ನೆಲ. ವೀರಯೋಧರು ತಂದಿತ್ತ ಸ್ವಾತಂತ್ರ್ಯ ನಾವೆಲ್ಲರೂ ಕಾಪಾಡಿಕೊಳ್ಳೋದು ಯಾವಾಗ? ದಿಕ್ಕು ದಿಕ್ಕಲಿ ಭಾವ ಬಂಧನ, ಹರಿವ ನೀರೆಲ್ಲ ವೇದ ವಾಚನ, ಸುತ್ತ ಗಾಳಿಯಲ್ಲಿ ಶಾಂತಿ ಚಿಂತನ. ಅಂಡಮಾನ್ ಪ್ರಯಾಣ ಇಷ್ಟಕ್ಕೆ ಮುಗಿಲಿಲ್ಲ. ಜಗತ್ತಿನ ಇನ್ನೊಂದು ಪ್ರಸಿದ್ಧ ತಾಣ ಬಾಕಿ ಇದೆ.